ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಸೌಜನ್ಯ ಹರ್ಷ ಪ್ರಿಯತಮೆಗಾಗಿ ಆಕೆಯಂತೆ ಬಟ್ಟೆ ಧರಿಸಿ ಪಂಜಾಬ್ನ ನಲ್ಲಿರುವ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಲಾಕ್ ಆಗಿದ್ದ ಪಾಗಲ್ ಪ್ರೇಮಿ ಸ್ಟೋರಿ ಬಗ್ಗೆ ಈ ಹಿಂದೆ ನಾವು ನಿಮಗೆ ಹೇಳಿದ್ವಿ ಅಂದು ಆತ ತನ್ನ ಪ್ರಿಯತಮೆಯಂತೆ ನಕಲಿ ವೋಟ್ ಕಾರ್ಡ್ ಹಾಗೂ ನಕಲಿ ಆಧಾರ್ ಕಾರ್ಡ್ ತೋರಿಸಿ ಪರೀಕ್ಷಾ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸೋಕೆ ಹೋಗಿ ಲಾಕ್ ಆಗಿದ್ದ ಇದೀಗ ಇಂತಹದ್ದೇ ಮತ್ತೊಂದು ವಿಚಿತ್ರ ಪ್ರಕರಣ ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಇಲ್ಲಿ ಪ್ರಿಯಕರ ಅಲ್ಲ ಬದಲಾಗಿ ಸಹೋದರ ಸಹೋದರಿಗೆ ಎಕ್ಸಾಮ್ನಲ್ಲಿ ಸಹಾಯ ಮಾಡೋಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೋ ಬಿಟ್ಟಿದ್ದಾನೆ ಇಪ್ಪತ್ನಾಲ್ಕು ವರ್ಷದ ಅನುಪಮ್ ಖಾಂಡರೆ ಎಂಬ ಯುವಕ ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯ ಪತೂರ್ ಪಟ್ಟಣದ ಶಹಬಾಬು ಉರ್ದು ಹೈಸ್ಕೂಲಿನಲ್ಲಿ ಹನ್ನೆರಡನೇ ತರಗತಿಯ ಮೊದಲ ಪರೀಕ್ಷೆ ನಡೀತಾ ಇದ್ದ ವೇಳೆ ಹೀರೋತರ ಎಂಟ್ರಿ ಕೊಟ್ಟಿದ್ದಾನೆ ತಂಗಿಗೆ ಸಹಾಯ ಮಾಡುವ ಸಲುವಾಗಿ ಈತ ಕೈ ಹಾಕಿದ್ದ ಸಾಹಸ ಕೇಳಿದ್ರೆ ನೀವು ಕೂಡ ಹೌಹಾರ್ದಿರೇನು ಈತ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ಪೊಲೀಸ್ ವೇಷದಲ್ಲಿ ಪೊಲೀಸ್ ವೇಷದಲ್ಲಿ ಬಂದಿದ್ದ ಈತ ತಂಗಿಗೆ ಕಾಪಿ ಚೀಟಿ ಏನೋ ಕೊಡೋದ್ರಲ್ಲಿ ಯಶಸ್ವಿಯಾಗಿತ್ತ ಪರೀಕ್ಷೆ ಮುಗಿಯುವ ತನಕ ಪೊಲೀಸ್ ಎಂಬಂತೆಯೇ ನಡೆದುಕೊಂಡಿತ್ತ ಅನುಪಂ ಕಾಂಡಾರೆ ಬಹಳ ಸಮಯದಿಂದ ಪರೀಕ್ಷಾ ಕೇಂದ್ರ ಪೊಲೀಸ್ ಸಮವಸ್ತ್ರ ಧರಿಸಿ ಓಡಾಟ ನಡೆಸಿದ್ರೂ ಕೂಡ ಶಾಲಾ ಸಿಬ್ಬಂದಿ ಆತನನ್ನ ಪ್ರಶ್ನೇನೆ ಮಾಡಿರಲಿಲ್ಲ ಆದ್ರೆ ಅದ್ಯಾವಾಗ ಪತೂರ್ ಠಾಣೆಯ ರಿಯಲ್ ಪೊಲೀಸ್ ಕಿಶೋರ್ ಶೆಲ್ಕೆ ಭದ್ರತೆ ಪರೀಕ್ಷಿಸಲು ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಕೊಡ್ತಾರೋ ಆಗ ಈತನ ಕಳ್ಳಾಟ ಬಯಲಾಗಿದೆ ಅವರು ಬಂದಾಗ ಅನುಪಂ ಸೆಲ್ಯೂಟ್ ಹೊಡೆದಿದ್ದಾನೆ ಆದರೆ ಆ ಸೆಲ್ಯೂಟ್ ಶಿಷ್ಟಾಚಾರಕ್ಕೆ ಅನುಗುಣವಾಗಿರಲಿಲ್ಲ ಅಲ್ಲದೆ ಸಮವಸ್ತ್ರದಲ್ಲಿನ ಆತನ ಹೆಸರು ಸಹ ತಪ್ಪಾಗಿತ್ತು ಇದರಿಂದ ಪೊಲೀಸ್ ಕೈಗೆ ಅನುಪಮ ಲಾಕ್ ಆಗಿದ್ದಾನೆ ಆಗ ಆತನನ್ನ ತನಿಖೆ ನಡೆಸಿದ ಪೊಲೀಸರಿಗೆ ಆತನ ಜೇಬಿನಲ್ಲಿ ಇಂಗ್ಲಿಷ್ ಪರೀಕ್ಷೆ ಪತ್ರಿಕೆಯ ಪ್ರತಿಯೊಂದು ಸಿಕ್ಕಿದೆ ಒಟ್ನಲ್ಲಿ ತಂಗಿಯನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಲು ಹೋದ ಅಣ್ಣ ಕಂಬಿ ಹಿಂದೆ ಸೇರಿದ್ದಾನೆ ಅಣ್ಣನ ಕಾಪಿ ಚೀಟಿ ಕತೆಯನ್ನ ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಈ ದೇವರು ಕೊಟ್ಟ ಅಣ್ಣ ತಂಗಿಗಾಗಿ ಮಾಡಿದ ತ್ಯಾಗದ ಕತೆ ಕೇಳಿ ಕೆಲವರು ನಕ್ರೆ ಇನ್ನೂ ಕೆಲವರು ನಿನಗಿದು ಬೇಕಿತ್ತ ಅಂತ ಬೈತಾ ಇದ್ದಾರೆ ಅದೇನೇ ಇರಲಿ ನೀವ್ಯಾರು ಕೂಡ ಇಂತಹ ಹುಚ್ಚು ಸಾಹಸಕ್ಕೆ ಕೈ ಹಾಕದಿರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ